ನೋಡಿ, ಅವರು ಯಾವತ್ತೂ ಬಹಳ ದೊಡ್ಡ ನಾಯಕರು ಅಂತ ಅವರನ್ನು ಅವರೇ ಘೋಷಿಸ್ಕೊಂಡ್ರೆ ಹೊರತು ಅವರು ಯಾರು ನಾಯಕರಾಗಿರಲಿಲ್ಲ. ಯಾರಾದರೂ ಕೇಳಬಹುದು ಹಂಗಿದ್ರೆ ಮುಖ್ಯಮಂತ್ರಿ ಯಾದ್ರಲ್ಲ ಅವರು ಅಂತ. ಅವರು ಕಾಂಗ್ರೆಸ್ ಕಟ್ಟಿದವರಲ್ಲ, ಜನತಾದಳದಿಂದ ಬಂದವರು. ಇಲ್ಲಿ ವ್ಯಾಕ್ಯೂಮ್ ಆಫ್ ಲೀಡರ್ಶಿಪ್ ಇತ್ತು, ದೊಡ್ಡ ನಾಯಕರು ಇರಲಿಲ್ಲ. ಜೊತೆಗೆ ದೊಡ್ಡ ನಾಯಕರು ಇದ್ದಿದ್ದು ದಲಿತರು. ದಲಿತರನ್ನು ಮುಗಿಸೋದು ಭಾಳ ಈಸಿ, ದಲಿತರನ್ನು ತುಳಿದ್ರು ಅದರಿಂದ ಅವರು ಮುಖ್ಯಮಂತ್ರಿ ಆದರು. ಅವ್ರ ಜನ್ಮದಲ್ಲಿ ಮುಖ್ಯಮಂತ್ರಿ ಆಗ್ತಿರಲಿಲ್ಲ. ಕಾರಣ ಆಗಲಿಕ್ಕೆ ಕಾರಣ ಏನಂದರೆ, ಬಿ ಜೆ ಪಿ ಆ ಕಾಲದಲ್ಲಿ ಮೂರು ತುಂಡುಗಳಾಯಿತು, ಮೂರು ಪಕ್ಷಗಳಾಗೋಯ್ತು. ಅದರಿಂದ ಅವ್ರಿಗೆ ಅವಕಾಶ ಸಿಕ್ತು. ಆ ಅವಕಾಶ ಯಾವ ರೀತಿ ಬಳಸ್ಕೊಂಡ್ರು ಅಂದರೆ, ಮುಖ್ಯಮಂತ್ರಿ ಆಗಬೇಕಾಗಿದ್ದು ಪರಮೇಶ್ವರ್ ಅವರು, ಪರಮೇಶ್ವರ್ ಅವ್ರನ್ನ ಮುಗಿಸಿದ್ದರಿಂದ ಇವರು ಸಹಜವಾಗಿ ಮುಖ್ಯಮಂತ್ರಿ ಆದರೆ ಹೊರತು ಅವರು ಬಹಳ ದೊಡ್ಡ ನಾಯಕರಲ್ಲ. ಅವರು ದಲಿತ ವಿರೋಧಿ, ಹಿಂದುಳಿದವರ ವಿರೋಧಿ, ಅಹಿಂದ ಅಂತ ಹೇಳ್ಕೊಂಡು ಅಹಿಂದವನ್ನು ಮುಗಿಸಿದ್ದಾರೆ. ಇವತ್ತಿಗೂ ಕೂಡ ರೇ, ನಾನೊಂದು ಸಾರಿ ಆಗಿದ್ದೀನಪ್ಪ ಮುಖ್ಯಮಂತ್ರಿ, ದಲಿತರಿಗೊಬ್ಬರಿಗೆ ಅವಕಾಶ ನಾನೇ ಮಾಡಿಕೊಡ್ತೀನಿ ಅಂತ ಹೇಳಲಿಕ್ಕೆ ಅವರಿಗೆ ಧೈರ್ಯ ಇದೆಯಾ? ಇವತ್ತಿಗೂ ಹೇಳೋ ಧೈರ್ಯ ಇಲ್ಲ ಅವ್ರಿಗೆ. ಯಾಕೆ ಅಂತಂದರೆ ಆ ಮನಸ್ಥಿತಿಯೇ ದಲಿತ ವಿರೋಧಿ ಮನಸ್ಥಿತಿ ಸಿದ್ದರಾಮಯ್ಯ. ಅವ್ರು ಯಾವತ್ತೂ ಬಹಳ ದೊಡ್ಡ ನಾಯಕರು ಅಂತ ಅವರನ್ನು ಅವರೇ ಘೋಷಿಸ್ಕೊಂಡ್ರೆ ಹೊರತು ಅವ್ರು ಯಾರು ನಾಯಕರಾಗಿರಲಿಲ್ಲ. ಯಾರಾದರೂ ಕೇಳಬಹುದು ಹಂಗಿದ್ರೆ ಮುಖ್ಯಮಂತ್ರಿ ಯಾದ್ರಲ್ಲ ಅವರು ಅಂತ. ಅವರು ಕಾಂಗ್ರೆಸ್ ಕಟ್ಟಿದವರಲ್ಲ, ಜನತಾದಳದಿಂದ ಬಂದವರು. ಇಲ್ಲಿ ವ್ಯಾಕ್ಯೂಮ್ ಆಫ್ ಲೀಡರ್ಶಿಪ್ ಇತ್ತು, ದೊಡ್ಡ ನಾಯಕರು ಇರಲಿಲ್ಲ. ಜೊತೆಗೆ ದೊಡ್ಡ ನಾಯಕರು ಇದ್ದಿದ್ದು ದಲಿತರು. ದಲಿತರನ್ನು ಮುಗಿಸೋದು ಭಾಳ ಈಸಿ, ದಲಿತರನ್ನು ತುಳಿದ್ರು ಅದರಿಂದ ಅವರು ಮುಖ್ಯಮಂತ್ರಿ ಆದರು. ಅವ್ರ ಜನ್ಮದಲ್ಲಿ ಮುಖ್ಯಮಂತ್ರಿ ಆಗ್ತಿರಲಿಲ್ಲ. ಕಾರಣ ಆಗಲಿಕ್ಕೆ ಕಾರಣ ಏನಂದರೆ, ಬಿ ಜೆ ಪಿ ಆ ಕಾಲದಲ್ಲಿ ಮೂರು ತುಂಡುಗಳಾಯಿತು, ಮೂರು ಪಕ್ಷಗಳಾಗೋಯ್ತು. ಅದರಿಂದ ಅವ್ರಿಗೆ ಅವಕಾಶ ಸಿಕ್ತು. ಆ ಅವಕಾಶ ಯಾವ ರೀತಿ ಬಳಸ್ಕೊಂಡ್ರು ಅಂದರೆ, ಮುಖ್ಯಮಂತ್ರಿ ಆಗಬೇಕಾಗಿದ್ದು ಪರಮೇಶ್ವರ್ ಅವರು, ಪರಮೇಶ್ವರ್ ಅವ್ರನ್ನ ಮುಗಿಸಿದ್ದರಿಂದ ಇವರು ಸಹಜವಾಗಿ ಮುಖ್ಯಮಂತ್ರಿ ಆದರೆ ಹೊರತು ಅವರು ಬಹಳ ದೊಡ್ಡ ನಾಯಕರಲ್ಲ. ಅವರು ದಲಿತ ವಿರೋಧಿ, ಹಿಂದುಳಿದವರ ವಿರೋಧಿ, ಅಹಿಂದ ಅಂತ ಹೇಳ್ಕೊಂಡು ಅಹಿಂದವನ್ನು ಮುಗಿಸಿದ್ದಾರೆ. ಇವತ್ತಿಗೂ ಕೂಡ ರೇ, ನಾನೊಂದು ಸಾರಿ ಆಗಿದ್ದೀನಪ್ಪ ಮುಖ್ಯಮಂತ್ರಿ, ದಲಿತರಿಗೊಬ್ಬರಿಗೆ ಅವಕಾಶ ನಾನೇ ಮಾಡಿಕೊಡ್ತೀನಿ ಅಂತ ಹೇಳಲಿಕ್ಕೆ ಅವರಿಗೆ ಧೈರ್ಯ ಇದೆಯಾ? ಇವತ್ತಿಗೂ ಹೇಳೋ ಧೈರ್ಯ ಇಲ್ಲ ಅವ್ರಿಗೆ. ಯಾಕೆ ಅಂತಂದರೆ ಆ ಮನಸ್ಥಿತಿಯೇ ದಲಿತ ವಿರೋಧಿ ಮನಸ್ಥಿತಿ ಸಿದ್ದರಾಮಯ್ಯ. ವಿಸ್ತಾರ ನ್ಯೂಸ್, ನಿಖರ, ಜನಪರ.